संचारी नियम उल्लंघिसिदवरिगे गुड न्यूस ओंदिदे दंड बाकी उळिसिकोंड सवाररिगे सिहि सुद्दि इदे ದಂಡದಲ್ಲಿ 50% ರಿಯಾಯಿತಿಯನ್ನು ನೀಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಈಗಾಗಲೇ ಯಾರೆಲ್ಲ ದಂಡವನ್ನು ಉಳಿಸ್ಕೊಂಡಿದ್ದೀರೋ ಅವರಿಗೆ ಈಗ 50% ರಿಯಾಯಿತಿಯನ್ನು ನೀಡಲಾಗಿದೆ. ನ್ಯಾಯಮೂರ್ತಿ ಬಿ ವೀರಪ್ಪ ಪ್ರಸ್ತಾವನೆ ಮೇರೆಗೆ ಈ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ. ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾರೆ ನ್ಯಾಯಮೂರ್ತಿ ವೀರಪ್ಪ. ಫೆಬ್ರವರಿ 11ರವರೆಗೆ ರಿಯಾಯಿತಿ ಆದೇಶ ಇದೆ. ನೀವು ಏನೇ 50% ನಿಮಗೆ ಬೇಕು ಅಂತ ಹೇಳಿದರೆ ಅದು ನೀವು ಫೆಬ್ರವರಿ 11ರವರೆಗೆ ನೀವು ದಂಡವನ್ನು ಪಾವತಿ ಮಾಡಬೇಕು. ಸಾರಿಗೆ ಇಲಾಖೆ ಅಧೀನ ಕಾರ್ಯದರ್ಶಿ ಆದೇಶವನ್ನು ಹೊರಡಿಸಿದ್ದಾರೆ. ಈಗಾಗಲೇ ಯಾರೆಲ್ಲ ದಂಡ ಬಾಕಿ ಉಳಿಸ್ಕೊಂಡಿದ್ದೀರೋ ಅವರಿಗೆ ಈಗ 50% ರಿಯಾಯಿತಿ ಆಫರ್ ಅನ್ನು ಕೂಡ ನೀಡಲಾಗಿದೆ. ಗುಡ್ ನ್ಯೂಸನ್ನು ನೀಡಲಾಗಿದೆ. ಸಂಚಾರಿ ನಿಯಮ ಉಲ್ಲಂಘಿಸಿದವರಿಗೆ 50% ರಿಯಾಯಿತಿಯನ್ನ ಸರ್ಕಾರ ನೀಡಿ ಆದೇಶ ಹೊರಡಿಸಿದೆ. ಫ್ರೀಡಂ ಆಪಲ್ ಕಲ್ತು ಚಾಕ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಚಾಕ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಆದ್ರೆ ನೀವು 50% ರಿಯಾಯಿತಿ ಪಡಿಬೇಕು ಅಂತ ಹೇಳಿದ್ರೆ ನಿಮ್ಮ ದಂಡ ಏನಿದೆ ಉಳಿಸಿಕೊಂಡಿರೋ ದಂಡದ ಅರ್ಧವನ್ನ ನೀವು ಫೆಬ್ರವರಿ 11ರವರೆಗೆ ಕಟ್ಟಬೇಕಾಗಿದೆ. 11ರ ತನಕ ಮಾತ್ರ ಈ ವಿನಾಯಿತಿ ಆದೇಶ ಇರುತ್ತೆ. ಹಾಗಾಗಿ ಯಾರೆಲ್ಲ ದಂಡವನ್ನು ಉಳಿಸ್ಕೊಂಡಿದ್ರು ಟ್ರಾಫಿಕ್ ರೂಲ್ಸನ್ನು ಬ್ರೇಕ್ ಮಾಡಿ ನಿಮ್ಮ ಗಾಡಿಗೆ ಅಥವಾ ವಾಹನಕ್ಕೆ ದಂಡ ಬಿದ್ದಿರುತ್ತೆ ಆ ದಂಡವನ್ನು 50% ಕಡಿತ ಮಾಡಲಾಗಿದೆ. ಹಾಗಾಗಿ ಫೆಬ್ರವರಿ 11ರವರೆಗೆ ನೀವು ನಿಮ್ಮ ಸಂಚಾರಿ ನಿಯಮ ಉಲ್ಲಂಘಿಸಿದ ದಂಡವನ್ನು ಪಾವತಿ ಮಾಡಬಹುದಾಗಿದೆ. ಫ್ರೀಡಂ ಆಪಲ್ ಕಲ್ತು ಚಾಕ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಚಾಕ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.